ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಹಳ್ಳಿಗಳ ಕಡೆ ಮಾಡೋ ರೀತಿ ಮೀನಿನ ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 2 ಕೆಜಿಯಷ್ಟು ಮೀನು ತೊಗೊಂಡಿದ್ದೆ. ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ 1.5 ಕೆಜಿಯಷ್ಟಾಗಿದೆ. ಸ್ವಲ್ಪ ಕೆರೆ ಮೀನಾದರೆ ನೀವು ರಾಗಿ ಇಟ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ, ಜಿಬ್ ಜಿಬ್ ಆಗುತ್ತೆ. ಸ್ವಲ್ಪ ಅರಿಶಿನ ಇದಕ್ಕೆ, ಇದನ್ನು ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳಲಿಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು 1 ಕಾಲು ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಫಸ್ಟು ಮ್ಯಾರಿನೇಟ್ ಮಾಡ್ಕೊಂಬಿಡೋಣ. ಫಿಶ್ಗೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಮತ್ತು 1 ಕಾಲು ಕಪ್ನಷ್ಟು ಹುಣಸೆಹಣ್ಣು ರಸ ಹಾಕ್ಕೊಳ್ಳಿ. 1 ಕಾಲು ಕಪ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು. ನೋಡಿ, ಈ ಥರ ಕುಲುಕಿದ್ರೆ ಸಾಕು, ಎಲ್ಲದಕ್ಕೂ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು 1 ಕಾಲು ಗಂಟೆ ಅಥವಾ 1/2 ಗಂಟೆ ಬಿಟ್ಟರು ಸಾಕು. ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. ನಾನು 2 ಕಪ್ನಷ್ಟು ಕಾಯಿತುರಿ ತೊಗೊಂಡಿದ್ದೀನಿ, 1/3 ಈರುಳ್ಳಿ. ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ಮಸಾಲೆ ಹಾಕ್ಕೊಳ್ಳಿ. ಇದಕ್ಕೆ 2 ಸ್ಪೂನಷ್ಟು ಹುರುಗಡಲೆ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ ಅಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ವಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1/10 ಸ್ಲೂ ಬೆಳ್ಳುಳ್ಳಿ, 1 ಟೀಸ್ಪೂನಷ್ಟು ಕಾಳುಮೆಣಸು, 1-2 ಲವಂಗ ಮತ್ತು 1 ಚೂರು ಚಕ್ಕೆ. ನಾನು ಚಕ್ಕೆ ಪುಡಿ ಹಾಕ್ಕೊತಾ ಇದ್ದೀನಿ, ರುಬ್ಬದಕ್ಕೆ ಚಕ್ಕೆನಾರು ಹಾಕ್ಕೊಳ್ಳಿ. ಎಣ್ಣೆ 1-2 ಟೇಬಲ್ಸ್ಪೂನಷ್ಟು. ಈಗ ಹೇಗೆ ಮಾಡೋದು ನೋಡೋಣ. ಫಸ್ಟು ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಕಾಯಿತುರಿ, ಈರುಳ್ಳಿ ಮತ್ತು ಎಲ್ಲ ಇಟ್ಕೊಂಡಿದ್ವಲ್ಲ ಎಲ್ಲ ಒಟ್ಟಿಗೆ ರುಬ್ಕೊಂಬಿಡಿ. ಇದಕ್ಕೆ ನಾನು ಶುಂಠಿ ಹಾಕ್ತಾ ಇಲ್ಲ. ಶುಂಠಿ ಹಾಕಲೇಬೇಕು ಅನ್ನೋರು ಹುಣಸೆಹಣ್ಣು ರಸ ಜಾಸ್ತಿ ಹಾಕೋಬೇಕು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಶುಂಠಿ ಹಾಕಿದ್ರೆ ಒಂದೊತ್ತು ಕೂಡ ಬರಲ್ಲ ಮೀನು. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಸಣ್ಣಕ್ಕೆ. 1 ಅಗಲವಾದ ಪಾತ್ರೆಯಲ್ಲಿ 1-2 ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು 1/2 ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ. ಈ ರೀತಿ ತುಂಬಾ ಸುಲಭ ಮೀನನ್ನು ಸಾರು ಮಾಡೋದು, 1 ಕಾಲು ಗಂಟೆಲಿ ಆಗೋಗುತ್ತೆ. ಈ ರೀತಿ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಇದು ಹುಣಸೆಹಣ್ಣು ನೆನ್ಕಿದ್ವಲ್ಲ ಅದರದ್ದು ನೀರು. ಈ ರೀತಿ ತುಂಬ ತೆಳುವಾಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು ಮೀನಿನ ಸಾರು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಚೆನ್ನಾಗಿ ಕುದಿಬೇಕು. ಮೀನು ಹಾಕಿ ಕುದಿಸ್ಬಾರ್ದು ಜಾಸ್ತಿ. ಇದು ಮಸಾಲೆನೇ ಚೆನ್ನಾಗಿ 1 10 ನಿಮಿಷ ಕಾಲು ಗಂಟೆನಾದ್ರು ಕುದಿಸ್ಕೊಳ್ಳಿ. ನೋಡಿ ಈ ಥರ. ಇದಕ್ಕೆ ಅಲ್ಲಿಗೆ ಸ್ವಲ್ಪ ಹಾಕಿದ್ವಲ್ಲ ಮ್ಯಾರಿನೇಟ್ ಮಾಡಲಿಕ್ಕೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಉಪ್ಪು ಹಾಕಿದ್ಮೇಲೆ 1-2 ನಿಮಿಷ ಕುದಿಸ್ಬಿಟ್ಟು ಮೀನು ಹಾಕ್ಕೊಳ್ಳಿ. ಮೀನು ಹಾಕಿ ಜಸ್ಟ್ 8-10 ನಿಮಿಷ ಕುದಿಸಿದ್ರೆ ಸಾಕು ಮೀಡಿಯಮ್ ಉರಿನಲ್ಲಿ. ತುಂಬ ಕುದಿಸಿದ್ರೆ ಕಳ್ಳೋಗ್ತವೆ ಅಂತಾರೆ, ಎಲ್ಲ ಬಿಟ್ಕೊಂಬಿಡುತ್ತೆ ಪೀಸಸ್ಸು, ಚೆನ್ನಾಗಾಗಲ್ಲ. ನೋಡಿ, ಎಲ್ಲ ನೆನೆಯಂಗೆ ಇಟ್ಕೋಬೇಕು. ಸ್ವಲ್ಪ 8-10 ನಿಮಿಷ ಕುದ್ದರೆ ಸಾಕು. 5 ನಿಮಿಷ ಬಿಟ್ಟು ಈ ರೀತಿ ತಿರುವಿ ಹಾಕ್ಕೊಳ್ಳಿ. ತಲೆ ಒಂದೇ ದಪ್ಪ ದಪ್ಪ ಇರುತ್ತೆ, ಬೇಯಲ್ಲ ಇಲ್ಲ ಅಂದರೆ 2 ಸೈಡು ಕೈನಲ್ಲೇ ಈ ರೀತಿ ತಿರುವಿ ಹಾಕ್ಕೊಳ್ಳಿ. 1 10 ನಿಮಿಷ ಆದಮೇಲೆ, 1 8-10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು, ಇದು ತಣ್ಣಗಾದ್ರೇ ಚೆನ್ನಾಗಿರುತ್ತೆ, ಬಿಸಿನಲ್ಲಿ ಸರ್ವ್ ಮಾಡೋದಕ್ಕಿಂತ ತಣ್ಣಗಾಗಬೇಕು, ನೆನಿಬೇಕು ಮೀನು ಮಸಾಲೆನಲ್ಲೇ. ನೋಡಿ, ಈ ಥರ 1 ಪ್ಲೇಟಿಗೆ ನೀರು ಹಾಕಿಬಿಟ್ಟು 1 8 ನಿಮಿಷ ಕುದ್ದಮೇಲೆ ಈ ರೀತಿ ಇಟ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಹಿಂಗೆ ಇಟ್ಟು ತಣ್ಣೀರಲ್ಲಿಟ್ಟರೆ. ನೀವು ಮೀನಿನ ಸಾರನ್ನ ಸಾಮಾನ್ಯವಾಗಿ ರಾತ್ರಿಗೆ ಅಂತ ಅಂದರೆ ಮಧ್ಯಾಹ್ನನೇ ಮಾಡಿಟ್ಕೊಳ್ಳಿ, ನೆಂದಷ್ಟು ರುಚಿ ಜಾಸ್ತಿ ಮೀನು. ಮಧ್ಯಾಹ್ನಕ್ಕೆ ಬೇಕಂದರೆ ಬೆಳಗ್ಗೆನೇ ಮಾಡಿಟ್ಕೊಂಬಿಡಿ ಸಾರನ್ನ. ನೋಡಿ, ಈ ಥರ ಕಲಿಸ್ಬಾರ್ದು, ಜಸ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸರ್ವ್ ಮಾಡ್ಕೊಳ್ಳಿ. ತಿರುವಿದ್ರೂ ಹಾಳಾಗ್ಬಿಡುತ್ತೆ. ಶುಂಠಿ ಹಾಕಿದ್ರೂ ಕೆಲವು ಸಲ ಹಳಸೋಗೋ ಚಾನ್ಸಸ್ ಇರುತ್ತೆ. ಶುಂಠಿ ಹಾಕಲೇಬೇಕು ಅನ್ನೋರು ಸ್ವಲ್ಪ ಹುಣಸೆಹಣ್ಣು ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿದ್ರಲ್ವಾ, ರುಚಿ ರುಚಿಯಾದ ಮೀನು ಸಾರನ್ನ ಮಾಡೋದು ಹೇಗೆ ಅಂತೇಳಿ. ನಿಮ್ಮನೇಲಿ ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.